ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಹೃದಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 41ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಎರಡು ಸರ್ಗಗಳಲ್ಲಿ ಅಯೋಗ್ಯರಾದಂತಹ ಸಗರನ ಪುತ್ರರ ವಿಚಾರವಾಗಿ, ಮೊದಲನೆಯ ಅಸಮಂಜನಿಗೆ ಸಗರ ರಾಜನೇ ಶಿಕ್ಷೆಯನ್ನು ಕೊಟ್ಟು ರಾಜ್ಯದಿಂದ ಹೊರಹಾಕುತ್ತಾನೆ. 60,000 ಮಂದಿ ಪುತ್ರರು ರಾಜಾಜ್ಞೆಯನ್ನು ಅನುಸರಿಸಿ ಪ್ರಜಾಪೀಡಕರಾದಾಗ, ಭೂಮಿಯಲ್ಲಿನ ಎಲ್ಲ ಚರಾಚರ ಜೀವಿಗಳ ಪೀಡಕರಾದಾಗ ಭಗವಂತನೇ ಬಂದು ಅವರನ್ನು ಶಿಕ್ಷಿಸಿ ಜಗತ್ತನ್ನು ರಕ್ಷಿಸುತ್ತಾನೆ. ಈಗ ಮುಂದೆ ರಾಜನಾಗಬೇಕಾದವನಿಗೆ ಯಾವ ರೀತಿಯ ಗುಣಗಳಿರುತ್ತವೆ ಎಂಬುದನ್ನ ಸಗರನ ಮೊಮ್ಮಗನಾದಂತಹ ಅಂಶುಮಂತನಲ್ಲಿ ನೋಡುತ್ತಿದ್ದೇವೆ. ಎಲೈ ರಘುನಂದನನೇ, ಮಕ್ಕಳು ಬಹಳ ಕಾಲವಾದರೂ ಬಾರದುದನ್ನು ಕಂಡು ಸಗರನು ತೇಜಸ್ಸಿನಿಂದ ದೇದೀಪ್ಯಮಾನನಾಗಿದ್ದ ತನ್ನ ಮೊಮ್ಮಗನನ್ನು ಕರೆದು, ನೀನು ಶೂರನು, ವಿದ್ಯಾಸಂಪನ್ನನು, ತೇಜಸ್ಸಿನಲ್ಲಿ ನಮ್ಮ ಪೂರ್ವಿಕರಿಗೆ ಸಮಾನನು ಆಗಿರುವೆ. ನಿನ್ನ ಚಿಕ್ಕಪ್ಪಂದಿರು ಎಲ್ಲಿರುವರೆಂಬುದನ್ನು, ಯಾರು ಕುದುರೆಯನ್ನು ಕದ್ದುಕೊಂಡು ಹೋದರೆಂಬುದನ್ನು ಪತ್ತೆ ಮಾಡು. ಭೂಮಿಯ ಒಳಗಡೆ ಮಹಾಬಲಶಾಲಿಗಳಾದ ಪ್ರಾಣಿಗಳಿರುವವು. ಅವುಗಳನ್ನು ಹೊಡೆಯುವುದಕ್ಕಾಗಿ ಕತ್ತಿಯನ್ನು, ಧನುಸ್ಸನ್ನು ತೆಗೆದುಕೊಂಡು ಹೋಗು. ಅಭಿವಾದನೆಗೆ ಅರ್ಹರಾದವರಿಗೆ ನಮಸ್ಕರಿಸಿ ವಿಘ್ನಕಾರಿಗಳನ್ನು ಹೊಡೆದು ಕೃತಕೃತ್ಯನಾಗಿ ಹಿಂತಿರುಗು. ನನ್ನ ಯಜ್ಞವನ್ನು ಕೊನೆಗಾಣಿಸುವ ಭಾರವು ನಿನ್ನದಾಗಿದೆ ಎಂದನು. ಮಹಾತ್ಮನಾದ ಸಗರನು ಹೀಗೆ ಒತ್ತಿ ಹೇಳಲಾಗಿ ಪರಾಕ್ರಮಶಾಲಿಯಾದ ಅಂಶುಮಂತನು ಧನುಸ್ಸನ್ನು, ಕಟ್ಟವನ್ನು ತೆಗೆದುಕೊಂಡು ಹೊರಟನು. ಎಲೈ ನರಶ್ರೇಷ್ಠನೇ, ರಾಜನ ಅಪ್ಪಣೆಯನ್ನು ಮನ್ನಿಸುತ್ತಾ ಮಹಾತ್ಮರಾದ ತನ್ನ ಚಿಕ್ಕಪ್ಪಂದಿರು ಭೂಮಿಯನ್ನು ಅಗೆದಿದ್ದ ಮಾರ್ಗದಲ್ಲಿ ಬಂದನು. ಅಲ್ಲಿ ದೈತ್ಯ, ದಾನವ, ರಾಕ್ಷಸರಿಂದಲೂ, ಪಿಶಾಚಿ, ಪತಂಗ, ಉರಗಗಳಿಂದಲೂ ಪೂಜೆಗೊಳ್ಳುತ್ತಿದ್ದ ದಿಗ್ಗಜವನ್ನು ಕಂಡನು. ಅಂಶುಮಂತನು ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಕುಶಲವನ್ನು ವಿಚಾರಿಸಿ ತನ್ನ ಚಿಕ್ಕಪ್ಪಂದಿರು ಕುದುರೆಯನ್ನು ಕದ್ದವನು ಎಲ್ಲಿರುವರೆಂದು ಪ್ರಶ್ನೆ ಮಾಡಿದನು. ದಿಗ್ಗಜವು ಅದನ್ನು ಕೇಳಿ, ಇಲ್ಲೇ ಅಸಮಂಜ ಕುಮಾರನೇ, ನಿನ್ನ ಕೆಲಸವು ಕೈಗೂಡುವುದು, ನೀನು ಕುದುರೆಯೊಡನೆ ಬೇಗನೆ ಹಿಂತಿರುಗುವೆ ಎಂದಿತು. ಅದರ ಆ ಮಾತನ್ನು ಕೇಳಿ ಹೀಗೆಯೇ ಮುಂದೆ ಹೋಗುತ್ತಾ ಇತರ ದಿಗ್ಗಜಗಳನ್ನು ಕೂಡ ಕ್ರಮವಾಗಿ ವಿನಯಪೂರ್ವಕವಾಗಿ ಕೇಳಿದನು. ಆ ದಿಗ್ಗಜಗಳೆಲ್ಲವೂ ಕೂಡ ಉತ್ತರವನ್ನು ಯಾವ ಮಾತುಗಳಿಂದ ಕೊಡಬೇಕೆಂಬುದನ್ನು ಚೆನ್ನಾಗಿ ಬಲ್ಲವುಗಳಾಗಿ ಆತನನ್ನು ಗೌರವಿಸಿ, ನೀನು ಕುದುರೆಯೊಡನೆ ಹಿಂತಿರುಗುವೆ ಎಂದು ಹೇಳಿದವು. ಅವುಗಳ ಮಾತನ್ನು ಕೇಳಿ ಪರಾಕ್ರಮಿಯಾದ ಆತನು ಮುಂದೆ ಹೋಗುತ್ತಾ ತನ್ನ ಚಿಕ್ಕಪ್ಪಂದಿರು ಭಸ್ಮರಾಶಿಯಾದ ಸ್ಥಳಕ್ಕೆ ಬಂದು ಸೇರಿದನು. ಅವರುಗಳು ಹತರಾಗಿರುವುದನ್ನು ಕಂಡು ಅಸಮಂಜ ಪುತ್ರನಾದ ಅಂಶುಮಂತನು ಆರ್ತನಾಗಿ ಅತ್ಯಂತ ದುಃಖಿತನಾದನು. ಆ ಪುರುಷ ವ್ಯಾಘ್ರನು ಅಲ್ಲಿಯೇ ಸಮೀಪದಲ್ಲಿ ಯಜ್ಞಾಶ್ವವು ತಿರುಗಾಡುತ್ತಿರುವುದನ್ನು ದುಃಖದಿಂದ ಕಂಡನು. ಆ ರಾಜಪುತ್ರರಿಗೆ ಜಲತರ್ಪಣವನ್ನು ಕೊಡುವುದಾಗಿ ನೀರಿಗಾಗಿ ಹುಡುಕಿದನು. ಆದರೆ ಅಲ್ಲಿ ಯಾವ ಜಲರಾಶಿಯನ್ನೂ ಕಾಣಲಿಲ್ಲ. ಎಲೈ ರಾಮನೇ, ನೀರನ್ನು ಹುಡುಕುವ ಉದ್ದೇಶದಿಂದ ನೇತ್ರಗಳನ್ನು ತೀಕ್ಷ್ಣವಾಗಿ ಎಲ್ಲೆಡೆಯಲ್ಲೂ ಪ್ರಸರಿಸಲಾಗಿ ತನ್ನ ಚಿಕ್ಕಪ್ಪಂದಿರ ಸೋದರ ಮಾವನಾದ ವಾಯು ವೇಗವುಳ್ಳ ಪಕ್ಷಿರಾಜನಾದ ಗರುಡನನ್ನು ಕಂಡನು. ಮಹಾಬಲಶಾಲಿಯಾದ ಆ ವೈನತೆಯನು ಅಂಶುಮಂತನನ್ನು ಕುರಿತು, ಎಲೈ ಪುರುಷ ಶ್ರೇಷ್ಠನೇ, ನೀನು ದುಃಖಿಸಬೇಡ, ಇವರ ವಧೆಯು ಲೋಕಸಮ್ಮತವಾಗಿದೆ. ಈ ಬಲಾಢ್ಯರು ಅಸಮಾನ ಮಹಿಮನಾದ ಕಪಿಲ ಋಷಿಯಿಂದ ದಗ್ಧರಾಗಿರುವರು. ಎಲೈ ಪ್ರಾಜ್ಞನೇ, ಇವರಿಗೆ ಸಾಮಾನ್ಯವಾದ ಜಲದಿಂದ ತರ್ಪಣವನ್ನು ಕೊಡಬೇಡ. ಹಿಮವಂತನ ಹಿರಿಯ ಮಗಳು ಗಂಗೆ, ಆ ಗಂಗಾ ಜಲದಿಂದ ನಿನ್ನ ಚಿಕ್ಕಪ್ಪಂದಿರಿಗೆ ಜಲಕ್ರಿಯೆಯನ್ನು ಮಾಡು. ಲೋಕಪಾವನೆಯು ಲೋಕಕ್ಕೆಲ್ಲ ಆನಂದದಾಯಕಳು ಆದ ಆ ಗಂಗೆಯ ನೀರು ಈ ಭಸ್ಮರಾಶಿಯನ್ನು ನೆನೆಸಿದರೆ ಭಸ್ಮೀಭೂತರಾದ ಈ 60,000 ಮಂದಿಯು ಪರಿಶುದ್ಧರಾಗಿ ಸ್ವರ್ಗಲೋಕಕ್ಕೆ ತೆರಳುವರು. ಎಲೈ ಭಾಗ್ಯಶಾಲಿಯೇ, ನೀನು ಮೊದಲು ಕುದುರೆಯನ್ನು ಕರೆದುಕೊಂಡು ಹೋಗಿ ನಿನ್ನ ತಾತನು ಮಾಡುತ್ತಿರುವ ಯಜ್ಞವನ್ನು ಸಮಾಪ್ತಿಗೊಳಿಸುವುದಕ್ಕೆ ಸಹಾಯಕನಾಗು ಎಂದಿತು.
ಗರುಡನ ಮಾತನ್ನು ಕೇಳಿ ಮಹಾ ಯಶಸ್ವಿಯಾದ ಅಂಶುಮಂತನು ಕುದುರೆಯನ್ನು ಕರೆದುಕೊಂಡು ತುಂಬಾ ವೇಗದಿಂದ ಹಿಂತಿರುಗಿದನು. ಎಲೈ ರಘುನಂದನನೇ, ಯಜ್ಞದೀಕ್ಷೆಯನ್ನು ವಹಿಸಿದ್ದ ರಾಜನ ಬಳಿಗೆ ಬಂದು ಗರುಡನು ತಿಳಿಸಿದ ವೃತ್ತಾಂತವನ್ನೆಲ್ಲ ರಾಜನಿಗೆ ಅರುಹಿದನು. ಅಂಶುಮಂತನು ತಿಳಿಸಿದ ಘೋರವಾದ ಸಮಾಚಾರವನ್ನು ರಾಜನು ಕೇಳಿ ದುಃಖಿತನಾದರು. ಯಜ್ಞವನ್ನು ನಿಲ್ಲಿಸಕೂಡದ್ದಾಗಿದ್ದುದರಿಂದ ಶಾಸ್ತ್ರ ವಿಧಿಗಳನ್ನು ಅನುಸರಿಸಿ ಯಜ್ಞವನ್ನು ಪೂರ್ತಿ ಮಾಡಿದನು. ಯಜ್ಞಾಂತ್ಯದಲ್ಲಿ ರಾಜನು ಯಜ್ಞಶಾಲೆಯಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದನು. ಆದರೆ ಗಂಗೆಯನ್ನು ತರುವುದು ಹೇಗೆ ಎಂಬುದು ತೋಚಲಿಲ್ಲ. ಬಹಳ ಕಾಲವಾದರೂ ಈ ವಿಚಾರದಲ್ಲಿ ಏನೊಂದು ನಿಶ್ಚಯಕ್ಕೂ ಬಾರದೆ ಸಗರ ರಾಜನು 30,000 ವರ್ಷಗಳ ಕಾಲ ರಾಜ್ಯವಾಳಿ, ಅನಂತರ ಸ್ವರ್ಗಲೋಕವನ್ನು ಸೇರಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 41ನೆಯ ಸರ್ಗವು ಮುಕ್ತಾಯವಾದುದು. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.